ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಪ್ರಾಮಾಣಿಕತೆಯ ಫಲ ಎಂಬ ಕಥೆನ ಕೇಳೋಣ. 25ನೇ ಪ್ರತಿಮೆ ಹೇಳಿದ ಕಥೆ. ಒಂದೂರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನು ಕಡು ಬಡವ ಆಗಿದ್ದ. ಅವನಿಗೆ ಒಬ್ಬಳೇ ಮಗಳಿದ್ಲು. ಅವಳಿಗೆ ಮದುವೆಯ ವಯಸ್ಸು ಆದಾಗ ಅವನು ಅವಳ ಮದುವೆಯ ಚಿಂತೆ ಮಾಡಿದ. ಮದುವೆ ಮಾಡೋದಕ್ಕೆ ಅವನ ಬಳಿ ಹಣ ಇರಲಿಲ್ಲ. ಅವರಿವರಲ್ಲಿ ಹಣವನ್ನು ಕೇಳಿದ. ಯಾರೂ ಕೊಡಲಿಲ್ಲ. ಕಡೆಗೆ ಅವನು ವಿಕ್ರಮಾದಿತ್ಯನ ಬಳಿಗೆ ಬಂದು ತನ್ನ ಕಷ್ಟವನ್ನು ತೋಡಿಕೊಂಡ. ರಾಜ ವಿಕ್ರಮಾದಿತ್ಯನಿಗೆ ಬ್ರಾಹ್ಮಣನ ಶೋಚನೀಯ ಸ್ಥಿತಿಯನ್ನು ಕಂಡು ಮುರುಕವಾಗಿ ಮಂತ್ರಿಯ ಮೂಲಕ 10,000 ರೂಪಾಯಿಗಳನ್ನು ಕೊಡಿಸಿದ. ಬ್ರಾಹ್ಮಣನಿಗೆ ಅತೀವ ಸಂತೋಷ ಆಗಿ ರಾಜನನ್ನು ಆಶೀರ್ವದಿಸಿದ. ಬ್ರಾಹ್ಮಣನು ಹೊರಟು ಹೋದ ಮೇಲೆ ರಾಜ ತನ್ನ 2 ಸೇವಕರನ್ನು ಕರೆದು ಬ್ರಾಹ್ಮಣನನ್ನು ಹಿಂಬಾಲಿಸೋದಕ್ಕೆ ಹೇಳಿದ. 2 ಸೇವಕರು ಬ್ರಾಹ್ಮಣನ ಮನೆಯನ್ನು ತಲುಪಿದರು. ಮದುವೆ ಮುಗಿದ ಮೇಲೆ ವಿಕ್ರಮಾದಿತ್ಯನ ಬಳಿಗೆ ಬಂದು ಬ್ರಾಹ್ಮಣನು ತಾವು ಕೊಟ್ಟ ಎಲ್ಲ ಹಣವನ್ನು ತನ್ನ ಮಗಳ ವಿವಾಹ ಕಾರ್ಯಕ್ಕೆ ಬಳಸಿದ್ದಾನೆ. ತನ್ನ ಸ್ವಾರ್ಥ ಸಾಧನೆಗಾಗಿ ಏನನ್ನು ಅವನು ಮಾಡಿಕೊಂಡಿಲ್ಲ ಅಂತೆಲ್ಲ ಬಂದು ವರದಿಯನ್ನು ಮಾಡಿದ್ರು. ಇದರಿಂದ ವಿಕ್ರಮಾದಿತ್ಯನು ಹರ್ಷಗೊಂಡು ಮತ್ತೊಮ್ಮೆ ಬ್ರಾಹ್ಮಣನನ್ನು ಕರೆಸಿ ಅವನ ಪ್ರಾಮಾಣಿಕತೆಗೆ ಪ್ರತಿಫಲವಾಗಿ ಇನ್ನೂ ಹೆಚ್ಚಿನ ಹಣ ಕೊಟ್ಟು ಅವನಿಗೆ ಚೆನ್ನಾಗಿ ಜೀವಿಸೋದಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟ. ದೊರೆ ಅಂದರೆ ವಿಕ್ರಮಾದಿತ್ಯ ಅಲ್ಲವೇ? ಬೇರೆ ಯಾರಿಗೆ ಇಷ್ಟು ಉದಾರ ಬುದ್ಧಿ ಇದ್ದೀತು? ಈ ಕಥೆ ಕೇಳಿದ ಭೋಜರಾಜನು ಸಿಂಹಾಸನವನ್ನೇರಲು ಸಾಹಸ ಮಾಡಲಿಲ್ಲ. ಇಷ್ಟು ಹೊತ್ತು ನಾವು ಪ್ರಾಮಾಣಿಕತೆಯ ಫಲ ಎಂಬ ಕಥೆನ ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್. ಪುನಃ ಭೇಟಿ ಆಗೋಣ. ನಮಸ್ಕಾರ.